ಹೌದು. ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಒಬ್ಬಳಿದ್ಲು. ಇದ್ಲು ಅಂದ್ರೆ? ಇದ್ಲು ಮದುವೆ ಆಯ್ತು. ಆ ಥರ ಅಂದ್ರೆ ನಂಗೊಂದು 10-15 ಜನ ಇದ್ರು. ಸಾರಿ, ನಾನು ಹಿಂದೆ ಬಿದ್ದಿದ್ರು ಅಂದೆ. ಹೌದು, ನಿನ್ನ ಮದುವೆ ಆಗೋಳು ಹೀಗೆ ಇರ್ಬೇಕು ಅಂತ ಏನಾದ್ರೂ ಕನ್ಸು ಕಟ್ಕೊಂಡಿದ್ಯಾ? ನಾನು ಉದ್ದ ಇದ್ದೀನಲ್ಲ, ಅದಕ್ಕೆ ಅವಳು ನನ್ನ ಹೈಟ್ ಇದ್ರೆ ಸಾಕು. ಹೈಟ್ ಇಟ್ಕೊಂಡು ನೀನು ಉಪಕಾರ ಆಗ್ತೀಯಾ? ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿದ್ರೆ ಸಾಕು. ಅರ್ಥ ಆಯ್ತಾ? ಬೇರೆ ಹುಡುಗಿ ಸ್ವಲ್ಪ ಮಾಡರ್ನ್ ಆಗಿರ್ಲಿ ಅಂತ. ಮಾಡರ್ನ್? ಏನ್ ಮಾಡರ್ನ್? ದಟ್ಟನ ನೀನು ಅಲ್ಲ, ಆಫೀಸ್ ನ ಮನೆಗೆ ಬಂದ್ರೆ ರಾತ್ರಿ ಅವಳು ಪಂಪು ಪಾರ್ಟಿ ಅಂತ ಆಚೆ ಹೋಗ್ತಾಳೆ. ಈ ಗ್ಯಾಪ್ ಅಲ್ಲಿ ಅವಳಿಗೆ ಸಿಗ್ತಾಳ? ವಂಶ ಹೇಗ್ ಬೆಳೆಯುತ್ತೆ? ಅದೇ ಒಂದು ಹಳ್ಳಿ ಹುಡುಗಿನ ಮದ್ವೆ ಅದೇ ಅಂದ್ಕೋ. ಮನೆ ಬಿಟ್ಟು ಆಚೆ ಹೋಗದೆ ನಿನ್ನ ನಿನ್ ಮಕ್ಕಳನ್ನ ನೋಡ್ಕೋತಾಳಲ್ವಾ? ತಲೆ ಓಡ್ಸ್. ಬೇರೆ ಒಬ್ಳು ಅನಾಥ ಆದ್ರೆ ಬೆಟ್ರು ಅಂತ ಅನ್ಸುತ್ತೆ, ಯಾಕಂದ್ರೆ ಅವಾಗ ಅವಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾಳೆ. ಅಯ್ಯೋ, ತಂದೆ ತಾಯಿ ಪ್ರೀತಿ ನೋಡದೆ ಇರೋಳು? ಪ್ರೀತಿ ತೋರಿಸ್ತಾಳ? ತುಂಬಿದ ಸಂಸಾರದಲ್ಲಿ ಬೆಳೆದ ಹುಡುಗಿ ಆದ್ರೆ ಸಂಬಂಧಗಳ ಬೆಲೆ ಗೊತ್ತಿದ್ದು ಸಂಸಾರನ ಚೆನ್ನಾಗಿ ಮಾಡ್ತಾಳೆ. ಆ ಒಂದು ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಇಟ್ಕೊಂಡ್ ಪ್ರೀತಿ ಸೊಳ್ಳೆ ಮದ್ವೆ ಹಾಕು. ಏನು?